ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಮೀನರಾಶಿಗೆ ಸೆಪ್ಟೆಂಬರ್ ತಿಂಗಳು ಸವಾಲುಗಳು ಮತ್ತು ಅನೇಕ ರೀತಿಯ ಸಂಕಷ್ಟಗಳನ್ನು ತರುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಒಂದು ಟ್ಯಾಗ್ ಲೈನ್ ಬಂದಿದೆ, ರವಿಚಂದ್ರರೇ ಕಾಪಾಡಬೇಕು, ದುಶ್ಚಟ ಶೋಕಿ ಬಿಡಬೇಕು ಅಂತೇಳಿ. ಯಾಕಂದರೆ ನಿಮಗೆ ಕೇವಲ ರವಿ ಮತ್ತು ಚಂದ್ರರಷ್ಟೇ ಅನುಗ್ರಹ ಕೊಡುವಂಥ ಒಂದು ಸ್ಥಿತಿಯಲ್ಲಿರ್ತಾರೆ. ಉಳಿದ ಏಳು ಗ್ರಹಗಳು ನಿಮಗೆ ವಿರುದ್ಧವಾಗುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಹಾಗಾಗಿ ರವಿ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರೋದಿಲ್ಲ, ಕೇವಲ 16ರವರೆಗೆ, ಸೆಪ್ಟೆಂಬರ್ 16ರವರೆಗೆ ಅಷ್ಟೇ ನಿಮಗೆ ರವಿ ಅನುಗ್ರಹ ಇರುತ್ತೆ. ಆ ಬಳಿಕ ರವಿ ಅನುಗ್ರಹ ಸಹ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವುದಿಲ್ಲ, 18ರಿಂದ ಅಷ್ಟೇ ಶುಕ್ರನ ಅನುಗ್ರಹ ಆಗುವಂಥದ್ದು. ಹಾಗಾಗಿ ಆ ಶುಕ್ರನು ನಿಮಗೆ ನಿರಂತರವಾಗಿ ಉತ್ತಮವಾದ ಫಲವನ್ನು ಕೊಡ್ತಾ ಇಲ್ಲ. ಚಂದ್ರನ ಅನುಗ್ರಹ ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತೆ ನಿಮಗೆ ಮಧ್ಯ ಮಧ್ಯದಲ್ಲಿ ಚಂದ್ರ ಅನುಗ್ರಹ ಮಧ್ಯ ಮಧ್ಯೆ ಬರ್ತಾ ಇರುತ್ತೆ. ಹಾಗಾಗಿ ಇನ್ನುಳಿದ ಏಳು ಗ್ರಹಗಳ ಒಂದು ವೈರುಧ್ಯವನ್ನು ನೀವು ಈ ತಿಂಗಳಲ್ಲಿ ಎದುರಿಸಬೇಕಂತ ಪ್ರಮೇಯ ಬರುತ್ತೆ. ಅದರ ಜೊತೆಗೆ ಸಾಡೆಸಾತಿಯ ಪ್ರಭಾವ ಸಹ ನಿಮ್ಮ ಮನೆಗೆ ಕಾಡ್ತಾ ಇರುವಂಥ ಒಂದು ಕಠಿಣವಾದ ಕಾಲ. ರಾಹು ಕೇತುಗಳು ವಿರುದ್ಧವಾಗಿರುವಂಥ ಕಾಲ, ಗುರುಬಲವು ನಿಮಗೆ ಕೊರತೆ ಇರುವಂತಹ ಕಾಲ ಆಗಿರುತ್ತೆ. ಹಾಗಾಗಿ ಅನೇಕ ರೀತಿಯ ಅಗ್ನಿ ಪರೀಕ್ಷೆಗಳು ಮೀನರಾಶಿಯರಿಗೆ ಈ ತಿಂಗಳಲ್ಲಿ ಎದುರಾಗ್ಬೋದು. ನೀವು ಹಿಂದೆ ಏನು ಅಂದುಕೊಂಡಂಥ ಒಂದು ಕೆಲವು ಕೆಲಸ ಕಾರ್ಯಗಳು ಈಗ ಅದು ಆಗದೇ ಹೋಗ್ಬೋದು, ಅಥವಾ ಈಗಾಗಲೇ ನಿಮಗೆ ನಡೆಯುವಂಥ ವೃತ್ತಿ ಉದ್ಯೋಗ ಅಥವಾ ಒಂದು ಉದ್ಯಮದಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ಈಗ ಜಾಗತಿಕ ರಿಸೆಷನ್ ಇನ್ನೂ ನಮ್ಮಲ್ಲಿ ಹೋಗಿಲ್ಲ, ಜೊತೆಗೆ ಒಂದು ಯುದ್ಧದ ವಾತಾವರಣ ಸಹ ನಾವು ಇದ್ದೇವೆ. ಹಾಗಾಗಿ ಹಲವಾರು ಉದ್ಯೋಗಗಳಿಗೆ ಇನ್ನೂ ಅನಿಶ್ಚಿತತೆ ತೂಗು ಕತ್ತಿ ಇದ್ದೇ ಇದೆ. ಅಂಥ ಒಂದು ವಿಚಾರದಲ್ಲಿ ಮೀನರಾಶಿಯವರಿಗೆ ಅಂಥ ಒಂದು ಉದ್ಯೋಗಕ್ಕೆ ಒಂದು ಅಡೆತಡೆ, ಉದ್ಯೋಗಕ್ಕೆ ಕುತ್ತು ಬರುವಂತಹ ಪ್ರಮೇಯಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಬಾಂಧವ್ಯದಲ್ಲಿ ಕೊರತೆಗಳಾಗುತ್ತವೆ, ಬಾಂಧವ್ಯದಲ್ಲಿ ಕೊರತೆಗಳಾಗುತ್ತವೆ. ಉದಾಹರಣೆಗೆ ಅಲ್ಲಿ ವಿಶೇಷವಾಗಿ ರವಿ ನಿಮಗೆ 16ರವರೆಗೆ ಇರುವ ಸ್ವಲ್ಪ ಉತ್ತಮ ಆಗಿರ್ತಾನೆ, ಅಲ್ಲಿವರೆಗೆ ಸ್ವಲ್ಪ ಪರವಾಗಿಲ್ಲ. ಅದರ ಬಳಿಕ 17ರಿಂದ ನಿಮಗೆ ಈ ಬಾಂಧವ್ಯದಲ್ಲಿ ಅಂದರೆ ಗಂಡ ಹೆಂಡಿತರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ನಿಮ್ಮ ಮೇಲಾಧಿಕಾರಿ ಮತ್ತು ನೌಕರರ ಮಧ್ಯೆ, ಹಾಗಾಗಿ ಈ ಬಾಂಧವ್ಯದಲ್ಲಿ ಅಂದರೆ ರಿಲೇಷನ್ಶಿಪ್ ಅಂತೇಳಿದ್ರೆ ರಿಲೇಷನ್ಶಿಪ್ಪಲ್ಲಿ ಕೊರತೆಗಳು ಬರುವಂಥದ್ದು, ಅಲ್ಲಿ ಜಗಳಗಳು ಬರುವಂಥದ್ದು, ಆತಂಕ ಬರುವಂಥದ್ದು, ಅಥವಾ ಕೆಲವೊಮ್ಮೆ ಬೇರ್ಪಡುವಂಥದ್ದು ಅಥವಾ ಡೈವರ್ಸ್ ಅಂತ ಹೇಳ್ತೀವಿ ಅಂತ ಬೇರ್ಪಡುವಂತಹ ಒಂದು ಘಟನೆಗಳು ಸಹ ಈ ತಿಂಗಳಲ್ಲಿ ಜರುಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಗ್ರಹಗಳ ವೈಪರೀತ್ಯ ಅಷ್ಟೊಂದು ಕೆಟ್ಟದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ತುಂಬ ಒಂದು ಮುನ್ನೆಚ್ಚರಿಕೆಯಿಂದ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು, ತಾಳಿದವ ಬಾಳಿಯನೋ ಎಂಬ ತತ್ವವನ್ನು ನೀವು ಅನುಸರಿಸಬೇಕು. ಜೊತೆಗೆ ತಕ್ಕ ಮಟ್ಟಿಗೆ ಖಂಡಿತವಾಗಿಯೂ ಎಲ್ಲ ಮೀನರಾಶಿಯವರು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಅಥವಾ ಏನಾದರೂ ಸ್ವಲ್ಪ ಆಧ್ಯಾತ್ಮಿಕವಾಗಿ ಉತ್ತಮವಾದ ಗ್ರಂಥಗಳನ್ನು ಓದೋದು, ಭಗವದ್ಗೀತೆಯೋ ಅಥವಾ ಇನ್ನಿತರ ಪುರಾಣ ಪ್ರವಚನಗಳನ್ನು ಕೇಳಿಸಿಕೊಳ್ಳೋದಾಗಲಿ ಅಥವಾ ಅದನ್ನು ಓದೋದಾಗಲಿ ಅಧ್ಯಯನಗಳನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ಬಲವೇ ನಮಗೆ ದೊಡ್ಡ ಬಲ. ಗ್ರಹ ಬಲವು ನಮಗೆ ಕುಸಿದಾಗ ಆತ್ಮಬಲವೇ ನಮಗೆ ಕಾಪಾಡುವಂಥದ್ದು, ಅಥವಾ ಧೈರ್ಯಂ ಸರ್ವತ್ರ ಸಾಧನ ಮಂತ್ರ. ಹಾಗಾಗಿ ಇದೆಲ್ಲ ಹಿಂದೆನೂ ಬಂದಿದೆ, ಅದಕ್ಕಾಗಿ ಬೇರೆ ಬೇರೆ ನಾವು ದೇವಾನೋ ದೇವತೆಗಳ ಅವತಾರಗಳು ನೋಡಿರ್ತೇವೆ. ಅವರಿಗೂ ಇಂಥ ಸವಾಲುಗಳು, ಸಂಕಷ್ಟಗಳು, ಅಥವಾ ಸಾಂಸಾರಿಕವಾದ ಭಿನ್ನತೆಗಳು, ಅಥವಾ ಕಷ್ಟ ನಷ್ಟಗಳು, ಅವಮಾನಗಳು ಇವೆಲ್ಲ ಬಂದಿರ್ತವೆ. ಅದನ್ನು ಹಿಂದಿನ ಕಥಾರೂಪದಲ್ಲಿ ಯಾವುದನ್ನು ಉದಾಹರಣೆಯಾಗಿ ನಮಗೆ ಕೊಟ್ಟಿದ್ದಾರೆ. ಅಂದರೆ ನಾವ್ಯಾರು ಧೈರ್ಯ ಕೆಡಬಾರ್ದು, ಅಥವಾ ನಾವ್ಯಾರು ಈ ಸನ್ನಿವೇಶದಿಂದ ಓಡಿ ಹೋಗಬಾರ್ದು, ಅಥವಾ ಏನಾದರೂ ಅಪಾಯಕರವಾದ ಕೆಲಸಗಳಿಗೆ ನಾವು ಕೈ ಹಾಕಬಾರ್ದು ಅನ್ನೋ ಮಾಡ್ತಾರೆ. ಹಾಗಾಗಿ ಅಂಥ ವಿಚಾರವಾಗಿ ಮೀನರಾಶಿಯವರು ಈ ತಿಂಗಳು ತುಂಬ ಸಂಯಮವನ್ನು ಕಾಪಾಡಿಕೊಳ್ಬೇಕು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಇಂದೆಲ್ಲ ನಾಳೆ ನಮ್ಮ ಸಂಕಷ್ಟ ನಿವಾರಣೆ ಆಗುತ್ತೆ, ನಮ್ಮ ಸಂಕಷ್ಟಗಳು ದೂರ ಆಗುತ್ತವೆ, ಅಥವಾ ಹೊಸದಾದ ಏನೋ ಒಂದು ನಮಗೆ ಆಶಾವಾದಂಥ ಒಂದು ದೈವಿ ಸಹಾಯ ಬಂದೇ ಬರುತ್ತೆ ಅನ್ನೋದೊಂದು ನಂಬಿಕೆಯ ಮೇಲೆ ನೀವು ಜೀವನ ಮಾಡಬೇಕಾಗತ್ತೆ. ಹಾಗಾಗಿ ವಿಶ್ವಾಸೋ ಫಲದಾಯಕ, ಶ್ರದ್ಧಿತಿ ಸತ್ಯಂ ಧಾರಯತೇನ ವಿಶ್ವಾಸನ. ನಾವು ಶ್ರದ್ಧೆಯನ್ನು, ಭಕ್ತಿಯನ್ನು, ವಿಶ್ವಾಸವನ್ನು ಇಟ್ಟರೆ ಅದು ನಮಗೆ ಒಂದಲ್ಲ ಒಂದು ದಿನ ನಮಗೆ ಕಾಪಾಡುತ್ತೆ. ಧರ್ಮವು ರಕ್ಷತೆ ರಕ್ಷಿತ ಅಂತ ಹೇಳಿದ್ರೆ, ಹಾಗಾಗಿ ಆ ಧರ್ಮವನ್ನು, ದೈವಿ ನಂಬಿಕೆಯನ್ನು, ಆಧ್ಯಾತ್ಮಿಕವಾದ ನಡೆಯನ್ನು ನೀವು ಖಂಡಿತವಾಗಿ ಆಶ್ರಯವಾಗಿ ಪಡೆದುಕೊಳ್ಬೇಕಾಗತ್ತೆ. ಈಗ ನಿಮಗೆ ನಂಬಿದವರಿಂದ ಮೋಸ ಆಗುತ್ತೆ, ನಂಬಿದ್ರಿಂದ ದ್ರೋಹ ಆಗುತ್ತೆ, ಅಥವಾ ನಿಮ್ಮಿಂದಲೇ ಪ್ರಯೋಜನ ಪಡೆದವರು ನಿಮಗೀಗ ತಿರುಗಿ ಬಣ ಆಗುವಂಥದ್ದು, ಅಥವಾ ನಿಮ್ಮಿಂದ ಸಹಾಯ ಪಡೆದಂಥ ವ್ಯಕ್ತಿಗಳು ನಿಮಗೆ ಬೇಕಾದಂಥ ಸಮಯದಲ್ಲಿ ಸಹಾಯ ಮಾಡದೆ ನಿಮ್ಮಿಂದ ದೂರ ಆಗುವಂಥದ್ದು, ಎಲ್ಲ ವಿಚಿತ್ರವಾದ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನರಾಶಿಯವರು ತುಂಬ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು, ಅಗ್ನಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ನೀವು ಮನಸ್ಸನ್ನು ಈಗ ಸಿದ್ಧಪಡಿಸಿಕೊಳ್ಬೇಕಾಗತ್ತೆ. ರವಿಚಂದ್ರರೇ ಕಾಪಾಡಬೇಕಾದ್ರೆ ನಿಮಗೆ ಅಲ್ಲಿ ಕೆಲವೊಮ್ಮೆ ಸೂರ್ಯನ ಅನುಗ್ರಹ ಈ ತಿಂಗಳ 16ರಾಗಿರುತ್ತೆ. ಇನ್ನು ಮಧ್ಯೆ ಮಧ್ಯೆ ಬರತಕ್ಕಂಥ ಡೇಟ್ಗಳನ್ನು ಹೇಳ್ತೇನೆ, ಆ ಡೇಟ್ಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಂತ ಇದ್ದೇ ಇರುತ್ತೆ, ಅದರಿಂದ ನಿಮಗೆ ಸ್ವಲ್ಪ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಉಳಿದಂತೆ ಮಂಗಳನ ವೈರುಧ್ಯ ಇರೋ ಕಾರಣ ನಿಮಗೆ ನಿಮ್ಮ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಒಂದು ಕೊರತೆ ಬರೋದು, ಮೇಲಾಧಿಕಾರಿಗಳು ಚರ್ಚೆಗಳು ಬರುವಂಥದ್ದು, ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು, ಇನ್ನು ಕೆಲವರು ಉದ್ಯೋಗಕ್ಕೆ ಈಗ ಕುತ್ತು ಬರುವಂಥ ಸಾಧ್ಯತೆ ಮಂಗಳನ ಪ್ರಭಾವದಿಂದ ಆಗ್ಬೋದಾಗಿದೆ. ಬುಧನ ಸಹ ನಿಮಗೆ ಒಂದು ವಿರುದ್ಧವಾಗಿರ್ತಾನೆ. ಹಾಗಾಗಿ ವ್ಯಾಪಾರ ನಡೆಸುವರಿಗೆ, ಇಂಡಸ್ಟ್ರಿ ನಡೆಸುವ, ಕೈಗಾರಿಕೆ
ನಡೆಸೋರಿಗೆ ನಷ್ಟ ಕಷ್ಟಗಳಾಗ್ಬೋದು, ನಿಮ್ಮ ಉತ್ಪನ್ನಗಳಿಗೆ ಈಗ ಬೇಡಿಕೆ ಬರೋದೇ ಹೋಗ್ಬೋದು, ಅಥವಾ ನಿಮ್ಮ ಉತ್ಪನ್ನಗಳು ಪ್ರೊಡಕ್ಷನಲ್ಲಿ ಏನಾದರೂ ಲಾಸ್ಗಳು ಬರೋದ್ ಏನಾದರೂ ಅಲ್ಲಿ ಕ್ವಾಲಿಟಿ ಪ್ರಾಬ್ಲಮಿಂದ ಅಥವಾ ಅದರ ಒಂದು ಎಕ್ಸ್ಪೈರಿ ಡೇಟ್ನ ಪ್ರಾಬ್ಲಮಿಂದ ನಿಮಗೆ ನಷ್ಟ ಕಷ್ಟಗಳಾಗುವಂಥದ್ದಾಗಲಿ, ಅಥವಾ ಇನ್ನಿತರ ಬಾಧೆ ಕಾಂಪಿಟೇಷನ್ ಕಾರಣವಾಗಿ ಅಥವಾ ನಿಮ್ಮ ಶತ್ರು ಬೇಡಿಂದ ಕಾರಣವಾಗಿ ನಿಮ್ಮ ವ್ಯಾಪಾರ ಉದ್ಯೋಗ ಏನಾದರೂ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವ್ಯಾಪಾರ ಉದ್ಯಮ ನಡೆಸೋದಕ್ಕೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಗುರುವಿನ ಬಲ ನಿಮಗೆ ಇರದೇ ಇರೋದಿಲ್ಲ, ಹಾಗಾಗಿ ಗುರುವಿನ ಬಲದ ಕೊರತೆಯಿಂದ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಸಹ ಈಗ ಉಲ್ಬಣಾಗ್ಬೋದು. ಮೀನ ರಾಶಿಯವರಿಗೆ ಯಾರ್ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದೆ, ಉದಾಹರಣೆಗೆ ಶುಗರು, ಬಿ ಪಿನು, ಹಾರ್ಟ್ ಪ್ರಾಬ್ಲಮ್, ಅಸ್ತಮನು, ಅಲರ್ಜಿನು ಮುಂತಾದ ಹಲವಾರು ದೈಹಿಕ ಸಮಸ್ಯೆಗಳು ಇದ್ದರೂ ಇರ್ತಾರೆ, ಅಂಥವರಿಗೆ ಮೀನ ರಾಶಿಯವರಿಗೆ ಈ ತಿಂಗಳಲ್ಲಿ ಆ ಸಮಸ್ಯೆ ಹೆಚ್ಚಳಾಗ್ಬೋದು. ಅಥವಾ ಆರೋಗ್ಯವಂತರಿಗೂ ಹಾಗೆ ನಿಮಗೆ ಆಹಾರದಿಂದ, ನೀರಿನ ದೋಷದಿಂದ ಅಥವಾ ನಿಮ್ಮ ವೃತ್ತಿಯ ಒಂದು ಏನಾದರೂ ನ್ಯೂನತೆಯಿಂದ ನಿಮಗೆ ಕೊರತೆ ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ. ಇನ್ನು ಕೆಲವರಿಗೆ ಏನಾದರೂ ಆಪರೇಷನ್, ಶಸ್ತ್ರಚಿಕಿತ್ಸೆ ಮಾಡುವಂಥ ನೆಸೆಸಿಟಿಗಳು ಬರ್ಬೋದು. ಇನ್ನು ಯಾರು ವಾಹನ ಚಲಾವಣೆ, ಯಂತ್ರ ಉಪಕರಣ ಚಲಾವಣೆ ಮಾಡ್ತಾರೆ, ಅವರು ಸಹ ತುಂಬ ಒಂದು ಎಚ್ಚರಿಕೆ ಹೆಜ್ಜಬೇಕು. ವಾಹನಗಳಲ್ಲಿ ಅವಘಡಗಳು, ಅಪಘಾತಗಳಾಗ್ಬೋದು, ಅಥವಾ ಯಂತ್ರ ಉಪಕರಣಗಳಲ್ಲಿ ಏನಾದರೂ ತೊಂದರೆಗಳು ಬಂದು ಅದರಿಂದ ನಿಮಗೆ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಬರುವ ಕಾರಣ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬೇಕು. ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಜೊತೆಗೆ ಏನಾದರೂ ನಿಮ್ಮ ದೈಹಿಕವಾದ ನ್ಯೂನತೆಗಳಿಗೆ ಅನುಸಾರವಾದ ಪಥ್ಯವನ್ನು, ಔಷಧೋಪಚಾರವನ್ನು ಅಥವಾ ವೈದ್ಯಕೀಯ ಸಲಹೆಯನ್ನು ನೀವು ಖಂಡಿತವಾಗಿ ಪಡ್ಕೊಳ್ಬೇಕು. ಸ್ವಯಂ ವೈದ್ಯ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸ್ವಯಂ ವೈದ್ಯದಿಂದ ನಿಮಗೆ ಇರತಕ್ಕಂಥ ಸಮಸ್ಯೆ ಇನ್ನಷ್ಟು ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ರಾಹು ಕೇತುಗಳ ವೈರುದ್ಧ ಕಾರಣ ನಿಮಗೆ ಶತ್ರು ಪಡೆ ಹೆಚ್ಚಾಗುತ್ತೆ. ರಾಹು ಕೇತುಗಳು ವಿರುದ್ಧವಾಗಿದ್ದರೆ, ರಾಹು ನಿಮಗೆ ಜನ್ಮದಲ್ಲಿದ್ದ ರಾಹು ಸಪ್ತ ನಿಲ್ಲುವಂಥ ಕೇತು ಕಾರಣವಾಗಿ ನಿಮಗೆ ಅಲ್ಲಲ್ಲಿ ಶತ್ರುಗಳು ಹುಟ್ಟಿಕೊಳ್ತಾರೆ, ಅಥವಾ ನಿಮ್ಮಿಂದ ಒಂದು ಹಿಂದೆ ಉತ್ತಮ ಬಾಂಧವ್ಯದಲ್ಲಿದ್ದವರು ಈಗ ಆ ಬಾಂಧವ್ಯವನ್ನು ಕೊನೆಗೊಳಿಸಿದಾಗಲಿ, ಅಥವಾ ನಿಮ್ಮ ಬಾಂಧವ್ಯಕ್ಕೆ ಅವರೇನಾದ್ರು ಹುಳಿ ಹಿಂಡೋದಾಗಲಿ, ಅಥವಾ ನಿಮ್ಮ ಬಗ್ಗೆ ಏನಾದರೂ ಅಪಪ್ರಚಾರ ಮಾಡೋದಾಗಲಿ, ನಿಮಗೆ ಅವಮಾನ ಮಾಡೋದಾಗಲಿ ಮಾಡಿ ಆ ಬಾಂಧವ್ಯವನ್ನು ಅವರು ಕೊನೆಗೊಳಿಸ್ತಾರೆ. ಜೊತೆಗೆ ನಿಮ್ಮ ಮೇಲೆ ಏನಾದರೂ ಇನ್ನಿತರರು ಅನುಮಾನ ಪಡುವಂಥ ಒಂದು ಸನ್ನಿವೇಶನ ಅವರು ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿರ್ಬೋದು ಅಥವಾ ಯಾವುದೇ ಪೋಸ್ಟ್ ಮಾಡುವಾಗ ಅಥವಾ ಕಮೆಂಟ್ ಮಾಡುವಾಗ ಅಥವಾ ಲೈಕ್ ಶೇರ್ ಮಾಡುವಾಗಲೂ ತುಂಬ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ಈ ರಾಹು ಕೇತುಗಳ ವೈಪರೀತ್ಯ ನಿಮಗೆ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ವಂಚನೆಗೆ ನೀವು ಒಳಗೆ ಒಳಗಂತ ಸಾಗುತ್ತಿರುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಆನ್ಲೈನಲ್ಲಿ ಯಾವುದಾದ್ರು ಪೇಮೆಂಟ್ ಮಾಡುವಾಗ ಅಥವಾ ಆನ್ಲೈನ್ ಲಿಂಕ್ಗಳನ್ನು ಕ್ಲಿಕ್ ಮಾಡುವಾಗ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರಿಂದ ನೀವು ನಿಮ್ಮ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ, ಹಣ ಹೋದರೂ ಪರವಾಗಿಲ್ಲ, ಕೆಲವೊಮ್ಮೆ ಹಣದ ಜೊತೆಗೆ ಮಾನಸ ಹರಣ ಆಗುವಂಥ ಕೆಲಸ ಕಾರ್ಯಗಳಾಗುತ್ತೆ. ಹಾಗಾಗಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರೂ ಸಹ ತುಂಬ ಒಂದು ಎಚ್ಚರಿಕೆ ಹೆಜ್ಜೆನೂ ಬೇಕಾಗುತ್ತೆ. ಇನ್ನು ಕೇತುವಿನ ಒಂದು ವೈಪರೀತ್ಯದ ಕಾರಣ ನಿಮಗೆ ಅಲ್ಲಿ ದಾಂಪತ್ಯದ ಕಲಹ, ಮೊದಲೇ ಹೇಳಿದಂಗೆ ಸಪ್ತಮದಲ್ಲಿರುವಂಥ ಕೇತು ನಿಮಗೆ ದಾಂಪತ್ಯ ಕಲಹಕ್ಕೆ ಕಾರಣ ಆಗ್ತಾನೆ. ಗಂಡ ಹೆಂಡತಿ ಮಧ್ಯೆ ಕಲಹ ವಾತಾವರಣ ಜಾಸ್ತಿ ಆಗ್ಬೋದು, ಅದು ಈಗಾಗಲೇ ಇದ್ದಂಥ ಭಿನ್ನ ಅಭಿಪ್ರಾಯಗಳು ಅದು ನಿಮಗೆ ಹೆಚ್ಚಾಗುವಂಥದ್ದು, ಗಂಡನ ಮೇಲೆ ಹೆಂಡತಿಗೆ ಸಂಶಯ ಬರುವಂಥದ್ದು, ಹೆಂಡತಿ ಮೇಲೆ ಗಂಡನಿಗೆ ಅನುಮಾನ ಬರುವಂಥ ಘಟನೆಗಳು ಆಗುವಂಥದ್ದು, ಅಥವಾ ಯಾವುದೇ ಒಂದು ಸಣ್ಣ ಘಟನೆಯನ್ನು ಅದು ಇನ್ನಷ್ಟು ಬೆಳೆದು ನಿಮಗೆ ಅದು ದೊಡ್ಡ ಹೆಮ್ಮರವಾಗಿ ಗಂಡ ಹೆಂಡತಿರು ಬೇರ್ಪಡುವಂಥದ್ದಾಗಲಿ, ತಾತ್ಕಾಲಿಕವಾಗಿಯೂ ವಿಚ್ಛೇದನ ಆಗುವಂಥ ಇತ್ಯಾದಿ ಸಾಧ್ಯತೆಗಳು ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನರಾಶಿಯವರು ನೀವು ಎಲ್ಲ ಒಂದು ತಣ್ಣೀರನ್ನು ಆರಿಸಿ ಕುಡಿಬೇಕಂತ ತಾಳ್ಮೆ ಅಂತ ಹೇಳ್ತಾರೆ, ಇನ್ನು ತಣ್ಣೀರನ್ನು ಸಹ ಆರಿಸಿ ಕುಡಿಬೇಕಂತ ತಾಳ್ಮೆ ಬೇಕು ಅಂತ ಮನುಷ್ಯನಿಗೆ. ಹಾಗಾಗಿ ಅಂಥ ತಾಳ್ಮೆ ನಿಮಗೆ ಖಂಡಿತ ಈಗ ಬೇಕಾಗುತ್ತೆ. ನಾನಾ ರೀತಿಯ ಸವಾಲುಗಳು, ಸಂಕಷ್ಟಗಳು ಬರುವಂಥ ತಿಂಗಳಾಗುತ್ತೆ. ಹಾಗಾಗಿ ಆಶಾವಾದ ತಿಂಗಳು ಮುಂದೆ ಬರಲಿವೆ, ಹಾಗಾಗಿ ಸ್ವಲ್ಪ ಕಾಲ ನಿರೀಕ್ಷೆ ಮಾಡಬೇಕು. ಹಾಗಾಗಿ ಇವತ್ತು ನಿಮಗೆ ನಮಗೆ ಈ ಇದರ ಯಾವಾಗಲೂ ಇವರು ಕೆಟ್ಟದನ್ನು ಹೇಳ್ತಾರೆ, ಯಾವುದನ್ನು ಅನಿಷ್ಟವನ್ನು ಹೇಳ್ತಾರೆ ಅಂತ ನೀವು ಅದರ ಯಾರೂ ಭಾವನೆ ಮಾಡಿಕೊಳ್ಬಾರ್ದು. ಅನಿಷ್ಟ ಹೇಳುವಂಥದ್ದಾಗಲಿ, ಅನಿಷ್ಟವನ್ನು ನಿಯಂತ್ರಣ ಮಾಡೋದು ಯಾವುದು ನಮ್ಮ ಜ್ಯೋತಿಷ್ಯ ಕೈಯಲ್ಲಿ ಇಲ್ಲ, ಎಲ್ಲವೂ ಆ ಪರಮಾತ್ಮನ ಒಂದು ಲೀಲೆಯ ಸಂಕೇತ. ನವಗ್ರಹಗಳ ಗೋಚರ ಅನ್ನೋದು ಯಾವುದೇ ಜ್ಯೋತಿಷಿಯಿಂದ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆತ ಒಂದು ಜ್ಯೋತಿಷಿ ಆಗಲಿ ಅಥವಾ ಗುರುಗಳಾಗಲಿ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿ ತಾತ್ಕಾಲಿಕವಾಗಿ ನೀವು ಭಕ್ತಿ ಮಾರ್ಗದಿಂದ, ಧರ್ಮ ಮಾರ್ಗದಿಂದ ಅದರ ಒಂದು ವೇಗವನ್ನು ಸ್ವಲ್ಪ ಕಡಿಮೆ ಮಾಡೋದು, ಅಥವಾ ಅದರಿಂದ ಆಗುವಂಥ ನಿಮಗೆ ಈ ಅಡ್ಡ ಪರಿಣಾಮಗಳನ್ನು ಮನಸ್ಸಿನ ಮೇಲೆ ಆಗುವಂಥ ಆಘಾತವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥದ್ದರಲ್ಲಿ ಮಾಡಬೇಕಾಗತ್ತೆ ಈ ಮೀನರಾಶಿಯವರು. ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಒಂದು ಬರಬಹುದಾದ ಒಂದು ಸಾಮಾನ್ಯವಾದ ಘಟನೆಗಳೊಂದು ಸಂಕ್ಷಿಪ್ತವಾದ ವಿವರಣೆ. ಇದು ಎಲ್ಲರಿಗೂ ಆಗುತ್ತಾ? ಎಲ್ಲ ಮೀನರಾಶಿಯವರು ಕೆಟ್ಟದಾಗುತ್ತೆ, ಎಲ್ಲ ಮೀನರಾಶಿಯವರು ಕಷ್ಟ ನಷ್ಟ ಅನ್ನೋದು ಖಂಡಿತ ಎಲ್ಲರಿಗೂ ಆಗೋದಿಲ್ಲ. ಇಂದು ಕೆಲವೊಂದು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕ ಕುಂಡಲಿಯಲ್ಲಿ, ಉದಾಹರಣೆಗೆ ಕೆಲವೊಬ್ಬರಿಗೆ ನಿಮಗೆ ಈಗ ಶನಿ ದಶಾ ಜೊತೆಗೆ ಸಾಡೆ ಸಾತ ಜೊತೆಗೆ ಯಾರ್ಯಾರಿಗೆ ಅದರ ಜೊತೆಗೆ ಶನಿ ದಶಾನ ನಡೀತಾ ಇದೆ, ಯಾರಿಗೆ ರಾಹು ದಶನ ನಡೀತಾ ಇದೆ, ಯಾರಿಗೆ ಮಂಗಳ ದಶ ಅಂತ ಪಾಪದಶಗಳು ನಡೀತಾ ಇರೋದು, ಅಥವಾ ಕೆಲವೊಂದರ ಜಾತಕದಲ್ಲಿ ವಿಶೇಷವಾದ ಒಂದು ಅನಿಷ್ಟ ಸ್ಥಾನದಲ್ಲಿ ಶನಿ ರಾಹು ಕೇತುಗಳು ಇರ್ತಾರೆ, ಅಂಥವರಿಗೆ ಸ್ವಲ್ಪ ಈ ಇಂಟೆನ್ಸಿಟಿ ಜಾಸ್ತಿ ಆಗ್ಬೋದು. ಇನ್ನು ಕೆಲವರಿಗೆ ಗ್ರಹದಲ್ಲಿ ಉತ್ತಮ ದಶಾಭಕ್ತಿ ನಡೀತದೆ, ಉದಾಹರಣೆಗೆ ಗುರು ದಶ ನಡೀತಾ ಇರೋರಿಗೆ, ಬುಧ ದಶ ನಡೀತಾ ಇರೋರಿಗೆ, ಚಂದ್ರ ದಶ ನಡೀತಾ ಇರೋರಿಗೆ ಅಂಥದ್ದೇನೋ ಗಂಭೀರ ಪರಿಣಾಮ ಆಗಲಿಕ್ಕಿಲ್ಲ, ಅಂದರೆ ಸಿಂಪ್ಟಮ್ಯಾಟಿಕ್ ಆಗಿ ಸ್ವಲ್ಪ ಸಣ್ಣಪುಟ್ಟ ತೊಂದರೆಗಳು ಬರ್ಬೋದು. ಹಾಗಾಗಿ ಯಾರೂ ಹೆಚ್ಚು ಆತಂಕ ಭಯ ಪಡಬೇಕಾಗಿಲ್ಲ. ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕ ಕುಂಡಲಿ ಸ್ವಲ್ಪ ಒಳ್ಳೆಯ ಅಂಶಗಳು ಖಂಡಿತ ಇದ್ದೇ ಇರುತ್ತೆ, ಹಾಗಾಗಿ ತುಂಬ ಆತಂಕ ಪಡಬೇಕಲ್ಲ. ಇನ್ನು ವಿಶೇಷವಾಗಿ ಚಂದ್ರನ ಬೆಂಬಲ ನಿಮಗೆ ಮಧ್ಯೆ ಮಧ್ಯೆ ಎಲ್ಲರಿಗೂ ಇರುತ್ತೆ, ಹಾಗಾಗಿ ಆ ಚಂದ್ರನ ಬಲ ಇರುವಂಥ ಡೇಟ್ಗಳನ್ನು ಅಥವಾ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನೀವು ಒಂದು ಉತ್ತಮ ಕಾರ್ಯವನ್ನು ಮಾಡ್ಕೊಳ್ಬೋದು. ಜೊತೆಗೆ ಯಾವ ದಿನಗಳ ಚಂದ್ರನ ಬಲ ಕೊರತೆ ಇದೆ ಆ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಸ್ವಲ್ಪ ಜಾಸ್ತಿ ವಹಿಸಬೇಕಾಗತ್ತೆ. ಆ ದಿನಗಳನ್ನ ಈಗ ಡೇಟ್ಗೆ ಅನುಸಾರ ಗಮನಿಸ್ಕೊಳ್ಳಿ. ಸೆಪ್ಟೆಂಬರ್ 1, 2 ಸೆಪ್ಟೆಂಬರ್ 1 ನಿಮಗೆ ಅಷ್ಟೇನು ಉತ್ತಮವಾಗಿರೋ ದಿನ ಅಲ್ಲ. ಸೆಪ್ಟೆಂಬರ್ 1 ಸ್ವಲ್ಪ ಚಂದ್ರನ ಬಲದ ಕೊರತೆ ಇರೋ ಕಾರಣ ಆ ದಿನ ನಿಮಗೆ
ಒಂದು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು, ಓಕೆ, ನಡತೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲಿ ನಿಮಗೆ ಕಲಹಗಳು ಅಥವಾ ಇನ್ನೂ ವಾಗ್ವಾದಗಳು ಆಗುವಂಥ ಸಾಹಿತ್ಯ ಸೆಪ್ಟೆಂಬರ್ 1 ಜೊತೆಗೆ ಹಣಕಾಸಿನ ಬಗ್ಗೆ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ. ಯಾವುದೇ ರೀತಿಯ ಪೇಮೆಂಟ್ ಮಾಡುವಾಗ ಅದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು ಸೆಪ್ಟೆಂಬರ್ 2-3 ನಿಮ್ಮ ಪಾಲಿಗೆ ಉತ್ತಮ ದಿನ. ಸೆಪ್ಟೆಂಬರ್ 2-3 ಅಲ್ಲಿ ಚಂದ್ರನ ಅನುಗ್ರಹ ಉತ್ತಮವಾಗಿರೋ ಕಾರಣ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಉತ್ತಮ ಫಲ ಇದೆ. ಮಾತಿನಲ್ಲಿ ಸಹ ಒಂದು ಉತ್ತಮವಾದ ಒಂದು ಪರಿಣಾಮಗಳು ಬರ್ತವೆ. ಇನ್ನಿತರ ನಿಮ್ಮನ್ನು ಗೌರವಿಸ್ತಾರೆ. ಇದೇ ಕೆಲವರಿಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಮುನ್ನಡೆ ಆಗಲಿದೆ. ಯಾವುದಾದರೂ ನಿಮ್ಮ ಉತ್ತಮವಾದ ಪ್ರಯತ್ನಗಳಿಗೆ ಈ ದಿನ ಮಾಡ್ಬೋದು. ಯಾರನ್ನ ಭೇಟಿಯಾಗಬೇಕು, ಅದು ಜಾಬ್ಗಾಗಿ ಪ್ರಯತ್ನ ಮಾಡಬೇಕು ಅಥವಾ ಏನಾದರೂ ಒಂದು ಹೊಸ ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೆ ಈ ದಿನ ಪ್ರಯತ್ನ ಮಾಡಿದರೆ ಉತ್ತಮವಾದ ಫಲಿತಾಂಶ 2-3 ಬರಲಿದೆ. ಉತ್ತಮವಾದ ಫಲಿತಾಂಶ ಆ ಬಳಿಕ 4, 5, 6 ಈ 3 ದಿನಾಂಕಗಳು ನಿಮಗೆ ವಿಶೇಷವಾಗಿ ಸಪ್ತಮದಲ್ಲಿರುವಂಥ ಚಂದ್ರನು ವಿಶೇಷವಾದ ಶೋಭಲವನ್ನು ಲಾಭವನ್ನು ಕೊಡ್ತಾನೆ. ಹಣಕಾಸಿನ ಉತ್ತಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಇನ್ನು ಉದ್ಯೋಗದಲ್ಲಿ ಸಹ ಹಾಗೆ ನಿಮಗೆ ಕೆಲವೊಬ್ಬರಿಗೆ ಒಂದು ಮೇಲಾಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಬರ್ಬೋದು. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು. ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಬಾಂಧವ್ಯ ಉತ್ತಮಗೊಳ್ಳುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಶುಭ ಪ್ರಯತ್ನಗಳಿಗೆ ಉತ್ತಮ ಫಲ ಬರ್ಬೋದು. ಉದ್ಯೋಗಕ್ಕೂ ವಿವಾಹಕ್ಕಾಗಿನೋ ಜಾಬ್ಗಾಗಿನೋ ಪ್ರಯತ್ನ ಪಡೋರಿಗೆ ಇದನ್ನ ಒಂದು ಪಾಸಿಟಿವ್ ರೆಸ್ಪಾನ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ 4-5-6 ನಿಮ್ಮ ಪಾಲಿಗೆ ಉತ್ತಮವಾದ ದಿನ ಆಗಿರುತ್ತೆ. ಆ ಬಳಿಕ 7-8 ಅಷ್ಟೇನು ಉತ್ತಮವಾಗಿಲ್ಲ. ಸೆಪ್ಟೆಂಬರ್ 7-8 ಮಾತಿನ ಕಲಹ ಬರುತ್ತೆ, ಜಗಳಗಳು ಬರುತ್ತೆ, ಜೊತೆಗೆ ಮನಸ್ಸಿಗೆ ಭಯ ಅಥವಾ ಆತಂಕವಾಗುವ ಘಟನೆಗಳು ಜರುಗುತ್ತೆ. ವಾಹನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು, ಸಣ್ಣ ಪುಟ್ಟ ಅವಘಡಗಳು ಆಗುವಂಥದ್ದು. ಯಾವುದೇ ರೀತಿಯಲ್ಲಿ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ನಡವಳಿಕೆ ಜೊತೆಗೆ ಯಂತ್ರ ವಾಹನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 7-8. ಆ ಬಳಿಕ 9-10-11 ಸಹ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಈ 3 ದಿನಗಳಲ್ಲಿ ಏನಾದರೂ ಆತಂಕದ ಘಟನೆಗಳು ಜರಬೋದು, ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆಗಳು, ಮೇಲಾಧಿಕಾರಿಗಳಿಂದ ನಿಮಗೆ ಕಿರುಕುಳ ಅಥವಾ ಹಿರಿಯರಿಂದ ನಿಮಗೆ ಏನಾದರೂ ಒತ್ತಡದ ಘಟನೆಗಳು ಜರಬೋದು. ಮೇಲಾಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿಯಾಗುವುದು, ಉದ್ಯೋಗದಲ್ಲಿ ಕೆಲವರಿಗೆ ಉದ್ಯೋಗಕ್ಕೆ ತಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಯಾರೆಲ್ಲೋ ಕಲಹ ಅಥವಾ ವಾಗ್ವಾದ ಮಾಡಲಿಕ್ಕೆ ಹೋಗಬೇಡಿ. ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ, ಜೊತೆಗೆ ನಿಮ್ಮ ವಸ್ತು ಒಡವೆ ಅಥವಾ ಮೊಬೈಲ್ ಇತ್ಯಾದಿಗಳ ಬಗ್ಗೆ ಸಹ ಮುನ್ನೆಚ್ಚರಬೇಕು. ಅವೆಲ್ಲ ಕಳ್ಳತನದಾಗ್ಬೋದು ಅಥವಾ ಕಳೆದು ಹೋಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ 9-10 ನಿಮ್ಮ ವಸ್ತು ಒಡವೆ ಹಣ ಜೊತೆಗೆ ಮಾತಿನ ಬಗ್ಗೆ ತುಂಬ ನಿಗಾ ಬೇಕಾಗುತ್ತೆ. ಆ ಬಳಿಕ 12-13 ಪಾಲಿಗೆ ಉತ್ತಮ ದಿನ. 12-13 ವಿಶೇಷವಾದ ಶೋಭಲುಗಳಾಗುತ್ತವೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ವೃತ್ತಿಯಲ್ಲಿ ಮುನ್ನಡೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಹಣಕಾಸಿನವರು ಉತ್ತಮವಾಗಿರುತ್ತೆ, ಬಾಂಧವ್ಯ ಚೆನ್ನಾಗಿರುತ್ತೆ, ಮನೆಯಲ್ಲಿ ವಾತಾವರಣ ಉತ್ತಮ ಇರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳನ್ನು ಸಾಧ್ಯತೆ. ಯಾವುದೇ ಜಾಬ್ಗಾಗಿನೋ ಅಥವಾ ಇನ್ನಿತರ ಅಪ್ಲಿಕೇಶನ್ ಆಗಲಿಕ್ಕೋ ಇದನ್ನು ನೀವು ಪ್ರಯತ್ನ ಮಾಡ್ಬೋದು. ಅಥವಾ ಯಾವುದೇ ವ್ಯಕ್ತಿಗಳನ್ನ ಭೇಟಿ ಮಾಡಿ ನಿಮ್ಮ ಕೆಲಸ ಕಾರ್ಯ ಮಾಡಿಕೊಳ್ಳಿಕ್ಕೋ ಇದನ್ನು ಪ್ರಯತ್ನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಅದೇ ರೀತಿ 14-15 ನಿಮ್ಮ ಪಾಲಿಗೆ ಉತ್ತಮ ದಿನ. 14-15 ವಿಶೇಷವಾದ ಶೋಭಲುಗಳಾಗುತ್ತವೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇತ್ಯಾದ್ರೆ ನೀವು ಇದನ್ನು ಮಾಡಿಕೊಳ್ಳೋದು ಉತ್ತಮ. ಶುಭ ವಾರ್ತೆಗಳನ್ನು ಕೇಳ್ತೀರಾ, ಬಂಧು ಮಿತ್ರರ ಜೊತೆಗೆ ಬಾಂಧವ ವೃದ್ಧಿ ಆಗುತ್ತೆ. ಅನೇಕ ರೀತಿಯ ಶೋಭಲುಗಳು ನಿಮಗೆ ಈ ದಿನ ಸಿಗಲಿವೆ. ಜೊತೆಗೆ ಹಣಕಾಸಿನ ಸಹ ಭಾಳ ಉತ್ತಮವಾಗಿರುತ್ತೆ. ಅನಿರೀಕ್ಷಿತ ಧನಾಗಮ ಆಗುವಂಥ ಯೋಗ 14-15 ಕಂಡುಬರುತ್ತೆ. ಇನ್ನು 16-17 ಅಷ್ಟೇ ಉತ್ತಮ ಇಲ್ಲ. 16-17 ನಿಮಗೆ ಹಣಕಾಸಿನ ಖರ್ಚು ಹೆಚ್ಚಾಗುತ್ತೆ, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು. ಯಂತ್ರ ವಾಹನ ರಿಪೇರಿ ಅಂತ ಕೆಟ್ಟು ಒಂದು ಕೆಲಸ ಕಾರ್ಯಗಳು ಅಥವಾ ಆಸ್ಪತ್ರೆಗೆ ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ಬೋದು. ಮನೆಯಲ್ಲಿನ ಅಥವಾ ಹಿರಿಯರಿಗೆ ಅನಾರೋಗ್ಯದ ಒಂದು ಸಮಸ್ಯೆಗಳು ಕಾಣುತ್ತದೆ. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರಗಬಹುದಾಗಿದೆ. 16-17 ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು 18-19 ಸೆಪ್ಟೆಂಬರ್ 18-19 ನಿಮಗೆ ಉತ್ತಮವಾದ ದಿನ. ಅಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಅನಿರೀಕ್ಷಿತ ಲಾಭ, ಸರ್ಕಾರದ ಯೋಜನೆಗಳಿಂದ ನಿಮಗೆ ಏನಾದರೂ ಸಂಬಂಧ ಏನಾದರೂ ಲಾಭಗಳೆಲ್ಲ ಸಿಗುವಂಥದ್ದು. ಆ ರೀತಿ ಅನೇಕ ಶೋಭಗಳನ್ನು ನಿರೀಕ್ಷೆ ಮಾಡ್ಬೋದು. ಮಹಿಳೆಯರು ಗೃಹ ನಿರೀಕ್ಷೆ, ಮನೆಯಲ್ಲಿ ನೆಮ್ಮದಿ ವಾತಾವರಣ 18-19 ಬರುತ್ತೆ. ಆ ಬಳಿಕ 20-21 ಅಷ್ಟೇನು ಉತ್ತಮವಾಗಿರೋದಿಲ್ಲ. 20-21 ಆರೋಗ್ಯದ ಕಾಳಜಿ ಬೇಕು, ವಿಶೇಷವಾಗಿ ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲು ನೋವು, ಕಿವಿ ನೋವು ಮುಂತಾದ ಏನಾದರೂ ಈ ಶಿರೋಭಾಗದ ಅವಯವಗಳಿಗೆ ಏನಾದರೂ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮೈಗ್ರೇನ್, ಹೆಡ್ಡೇಕ್ನಂಥ ತೊಂದರೆಗಳು ಬರ್ಬೋದು. ಆ ಬಗ್ಗೆ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ತಪಾಸಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು 20-21 ಅಷ್ಟು ಉತ್ತಮವಾಗಿಲ್ಲ. ಹಣಕಾಸು ನಷ್ಟ ಆಗ್ಬೋದು ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ 20-21 ಇರುತ್ತೆ. ಇನ್ನು 22-23 ಉತ್ತಮವಾದ ದಿನ. 22-23 ಸೆಪ್ಟೆಂಬರ್ 22-23 ನಿಮಗೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಒಂದು ಎಕ್ಸ್ಪಾನ್ಷನ್ ಮಾಡುವಂಥ ಅವಕಾಶಗಳು ಅಥವಾ ಉತ್ತಮವಾದ ಒಂದು ವ್ಯಕ್ತಿಗಳು ನಿಮಗೆ ಸಹಾಯ ಆಗಲಿ, ಅವರಿಂದಾಗಲಿ ನಿಮಗೆ ಒಂದು ಮಾರ್ಗದರ್ಶನ ಸಿಗುವಂಥ ಅವಕಾಶ, ಕೆಲವರಿಗೆ ದೂರ ಪ್ರಯಾಣ ಪ್ರವಾಸ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥ ಅವಕಾಶಗಳು ಬರಲಿವೆ. ಹಾಗೆ 22-23 ನಿಮಗೆ ಅತ್ಯಂತ ಶೋಭಲಗಳ ದಿನಗಳಾಗಿವೆ. ಇನ್ನು 24-25-26 3 ದಿನ ಅಷ್ಟೇ ಉತ್ತಮ ಇಲ್ಲ. ಈ 3 ದಿನಗಳಲ್ಲಿ ಸ್ವಲ್ಪ ಕಲಹ ಬರುತ್ತೆ, ಜಗಳ ಬರುತ್ತೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಅದು ಮನೆಯ ಸದಸ್ಯರಲ್ಲಿ, ಗಂಡ ಹೆಂಡಿತರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇತ್ಯಾದಿ ಜಗಳಗಳು ಕಲಹಗಳು ಬರುವಂಥ ದಿನಗಳಾಗಿವೆ 24-25-26. ಸ್ವಯಂಯನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಮನೆಯ ಹಿರಿಯರಿಗೆ ಏನಾದರೂ ಆರೋಗ್ಯ ತೊಂದರೆ ಬರ್ಬೋದು. ಮನೆಯ ತಂದೆ, ತಾಯಿ, ಅತ್ತೆ, ಮಾವ ಮುಂತಾದ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗುವಂಥದ್ದು, ಮಾಡಿದ್ದೆಲ್ಲ ಉಲ್ಟ ಆಗುವಂಥ ಕೆಲಸಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಜರುಗುವಂಥ ಸಾಧ್ಯತೆ ಇರುತ್ತೆ. ಶತ್ರುಗಳಿಂದ ನಿಮಗೆ ಮೇಲಾದರೂ ಸಂಚುಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ
ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಯಾವುದೇ ರೀತಿಯ ಕಾನೂನು ಭಂಗಿಸುವಂಥ, ಕಾನೂನು ಉಲ್ಲಂಘಿಸುವಂಥ ಅಥವಾ ರೂಲ್ಸ್ ಬ್ರೇಕ್ ಮಾಡೋಂಥ ಕೆಲಸಗಳಲ್ಲಿ ಕೈಯಾಗಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಅಥವಾ ನಿಮಗೆ ಪೆನಾಲ್ಟಿ, ಫೈನ್ ಅಥವಾ ಬಂಧನ ಆಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕುವಂಥದ್ದು ಉತ್ತಮ ಅಲ್ಲ. ಹಾಗೆ ಕೆಲವೊಮ್ಮೆ ಮಾತಿನ ಬರದಲ್ಲಿ ನೀವು ಕೆಲವೊಮ್ಮೆ ಇನ್ನೊಬ್ಬರ ಮೇಲೆ ಕೈ ಮಾಡೋದಾಗಲಿ ಹಲ್ಲೆ ಮಾಡೋದಂತ ಅಂತ ಮೂಡೆಲ್ಲ ಬರುತ್ತೆ. ಆಗ ಅದನ್ನು ಮಾಡಿದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಆಗಲಿ ಅಥವಾ ಶಿಕ್ಷೆಗಳು ಅಥವಾ ಪೊಲೀಸರಿಂದ ಕ್ರಮಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ 24-25 ಅಂತ ಒಂದು 26 ಮೂರು ದಿನಗಳು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು 27-28 ಅದು ಸಹ ಅಷ್ಟೇ ಉತ್ತಮವಾಗಿರೋದಿಲ್ಲ. 27-28 ಕಲಹ ವಾಗ್ವಾದಗಳಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೆಡುವಂಥ ಘಟನೆಗಳು, ಜೊತೆಗೆ ದುಷ್ಟಮಿತ್ರರ ಸಹವಾಸ, ದುಷ್ಟ ಮಿತ್ರರು ನಿಮಗೆ ದುಷ್ಪ್ರೇರಣೆಗಳಾಗುವಂಥದ್ದು, ದುಶ್ಚಟಗಳಿಗೆ ನೀವು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕು. ಅಥವಾ ಯಾವುದೇ ರೀತಿಯನ್ನು ಶೋಕಿ ಮಾಡಿದಾಗಲೂ, ದುಶ್ಚಟಗಳಿಗೆ ಹೋಗಿದಾಗಲೂ ಅದಷ್ಟು ಒಳ್ಳೆಯದಲ್ಲ, ಆದರೂ ನಿಮಗೆ ಮುಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗಿದೆ 27-28. ಇನ್ನು 29-30 ಪರವಾಗಿಲ್ಲ, 29-30 ತಿಂಗಳ ಕೊನೆಯ 2 ದಿನಗಳು ನಿಮಗೆ ಸ್ವಲ್ಪ ಸಮಾಧಾನಕರವಾದ ವಾತಾವರಣ ಇದೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ಲಾಭಗಳು ವೃದ್ಧಿಯಾಗಲಿವೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಅದು ಮಿತ್ರರಿಂದ ನಿಮಗೆ ಸಹಾಯಗಳು ಆಗುವಂಥದ್ದು, ಅಂದುಕೊಂಡ ಕೆಲಸಗಳು ಬೇಗನೆ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಬರಲಿವೆ. ಹಾಗಾಗಿ 29-30 ಸದುಪಯೋಗಪಡಿಸಿಕೊಳ್ಳಿ. ಹಾಗಾಗಿ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಹಲವಾರು 7 ಬೀಳುಗಳು ಬಹಳಷ್ಟು ಇವೆ. ಅದರ ಜೊತೆಗೆ ಈ ದುಷ್ಟ ಮಿತ್ರರದ್ದು ದುಶ್ಚಟಗಳಿಂದ ನೀವು ಕೆಲವೊಮ್ಮೆ ಅಂಥ ವಿಚಾರಗಳಿಗೆ ಕೈ ಹಾಕುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಹಲವಾರು ಬಾರಿ ಬರ್ತವೆ. ಹಾಗೆ ಅದರಿಂದ ನಾವು ದೂರ ಇರಬೇಕು. ದುಷ್ಟ ಮಿತ್ರರ ಪ್ರೇರಣೆಗೆ ಒಳಗಾಗಬಾರ್ದು. ವಿಶೇಷವಾಗಿ ಯುವಕರು, ಸಾಧಕರು, ವಿದ್ಯಾರ್ಥಿಗಳಿದ್ರೆ ಆ ದುಶ್ಚಟಗಳಿಗೆ ಒಳಗಾಗುವಂಥಾಗಲ್ಲ. ದುಶ್ಚಟಗಳಿಂದ ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥ ಸಾಧ್ಯತೆ, ಅದು ಬಂಧನಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ವಿಚಾರಗಳನ್ನು ದೂರ ಇರಬೇಕು. ಜೊತೆಗೆ ನೀವು ನಿಮ್ಮ ಒಂದು ಹಣಕಾಸಿನ ಮಿತಿಯನ್ನು ಮೀರಿ ಯಾವುದೇ ರೀತಿ ಶೋಕಿ ಮಾಡಲಿಕ್ಕೆ ಹೋಗಲಾಗಲಿ, ಅಥವಾ ಇನ್ನೊಂದು ಪ್ರದರ್ಶನ ಮಾಡಲಿಕ್ಕೆ, ಶೋ ಆಫ್ ಮಾಡಲಿಕ್ಕೆ, ಅಥವಾ ನಿಮ್ಮ ಸ್ಟ್ಯಾಟಸ್ಗಾಗಿನೋ ಅಂಥ ಒಂದು ಪ್ರದರ್ಶನಗಳನ್ನು, ಆಡಂಬರವನ್ನು ಇದನ್ನು ಮಾಡಲಿಕ್ಕೆಲ್ಲ ಹೋಗಬೇಡಿ. ಅದು ನಿಮಗೆ ಮುಳು ಆಗ್ಬೋದು, ಅಥವಾ ಅದರಿಂದ ನಿಮಗೆ ಕಾನೂನು ಕ್ರಮ ಎದುರಿಸುವಂಥ ಸಮಯ ಬರ್ಬೋದು. ಹಾಗಾಗಿ ನೀವು ಸಾರ್ವಜನಿಕವಾಗಿಯೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಲೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಮೀನರಾಶಿಯವರು ಈ ತಿಂಗಳು ವಹಿಸಬೇಕಾಗತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ಯಾವ ಬಣ್ಣವನ್ನು ಬಳಸ್ಬೋದು ಅಂತೇಳಿದರೆ, ನೀವು ನಿರಂತರವಾಗಿ ಯಾವುದೇ ಬಣ್ಣವನ್ನು ಬಳಸಲಿಕ್ಕೆ ಬರೋದಿಲ್ಲ. ನಿಮಗೆ ಆರಂಭದಲ್ಲಿ ಸೂರ್ಯನ ಅನುಗ್ರಹ ಇರುತ್ತೆ, 16 ಅಷ್ಟೇ ಸೂರ್ಯನ ಅನುಗ್ರಹ ಇರುತ್ತೆ. ಹಾಗಾಗಿ ಈ ತಿಂಗಳ 16 ಅಷ್ಟೇ ನೀವು ವರಜತ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ. ತಿಂಗಳ 16 ವರಜತ ಕೇಸರಿ ಬಣ್ಣ ಸಂಖ್ಯೆ 1 16 ಬಳಸ್ಕೊಳ್ಬೋದು. ಅದೇ ರೀತಿ ನಿಮಗೆ ಶುಕ್ರನ ಅನುಗ್ರಹ ಆರಂಭ ಆಗೋದು 18, ಹಾಗಾಗಿ 18 ನೀವು ಅಲ್ಲಿ ತಿಂಗಳ 18 ಅಲ್ಲಿ ಈ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 18 ಬಳಸ್ಕೊಳ್ಬೋದಾಗಿದೆ. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಮಧ್ಯ ಕೆಲವು ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಅಥವಾ ಈ ಸಂಖ್ಯೆ 2 ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ 3 ಬಣ್ಣಗಳನ್ನು ನೀವು ಹೇಳಿದಂಥ ದಿನಾಂಕಗಳ ಅವಧಿಯಲ್ಲಿ ಬಳಸ್ಕೊಳ್ಬೋದಾಗಿದೆ. ಉಳಿದ ದಿನಾಂಕಗಳು ನಿಮಗೆ ಯಾವುದೇ ರೀತಿಯ ಹೆಚ್ಚಿನ ಬಣ್ಣಗಳು ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ಅಂದರೆ ಅದರ ಅರ್ಥ ನಿಮಗೆ ಹೆಚ್ಚಿನ ಗ್ರಹಗಳು ನಿಮ್ಮ ಸಹಾಯಕ್ಕೆ ಅಥವಾ ಬೆಂಬಲಕ್ಕೆ ಇರುವುದಿಲ್ಲ ಅನ್ನೋದು ಅರ್ಥ. ಹಾಗಾಗಿ ಅದರ ಬಗ್ಗೆ ತುಂಬ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಳಿ. ಇನ್ನು ಆಗಲೇ ನಿಮಗೆ ಭಯಪಡಿಸುವಂಥ ಕೆಲವು ವಿಚಾರಗಳು, ಮನಸ್ಸಿಗೆ ಆತಂಕ ಪಡುವಂಥ ಒಂದು ವಿಚಾರಗಳು ಮನಸ್ಸಿಗೆ ಬಂದಿರ್ಬೋದು. ಯಾರೂ ಭಯ ಆತಂಕ ಪಡಬೇಡಿ. ನೀವು ಭಕ್ತಿ ಮಾರ್ಗವನ್ನು ನೆಚ್ಚಿಕೊಳ್ಳಿ. ನೀವು ನಮ್ಮಿಂದ ದೇವತಾಶಕ್ತಿ ಇದ್ದರೆ ಖಂಡಿತವಾಗಿ ಗ್ರಹಗಳ ಒಂದು ಅಡೆತಡೆಗಳನ್ನು ಆ ದೇವತಾಶಕ್ತಿ ನಿಮಗೆ ನಿವಾರಣೆ ಮಾಡುತ್ತೆ. ಜೊತೆಗೆ ಉತ್ತಮ ಫಲವನ್ನು ಕೊಡುತ್ತೆ. ಯಾರಿಗೂ ಆ ಒಂದು ಕೆಡುಕಾಗಲಿ, ಆತಂಕ ತೊಂದರೆಗಳು ಯಾವುದೇ ಬಾರದಿರಲಿ ಅಂತ ನಾನು ಸಹ ಪ್ರಾರ್ಥನೆ ಮಾಡ್ತಿದ್ದೀನಿ. ನೀವು ವಿಶೇಷವಾಗಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಜೊತೆ ನವಗ್ರಹಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ಗಣೇಶ ಅಥವಾ ಆ ಗಣಪತಿಯ ಭಕ್ತಿಯನ್ನು ಮಾಡ್ತಾ ಬನ್ನಿ. ಗಣೇಶನ ಅನುಷ್ಠಾನ ಪಡೆದುಕೊಳ್ಳಿ. ಶಿವ ಅಥವಾ ಈಶ್ವರನ ಭಕ್ತಿ, ಶಿವನ ಸ್ತೋತ್ರ, ಶಿವನ ನಾಮಜಪಠನ ಮಾಡುವುದು, ಅಥವಾ ವಿಷ್ಣು ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ, ಓಂ ನಮೋ ನಾರಾಯಣ ಎಂಬ ಭಕ್ತಿ ಮಂತ್ರವನ್ನು ಹೇಳುವಂಥದ್ದು, ಓಂ ನಮೋ ಶಿವಾಯ ಅಂತ ಮೂಲ ಮಂತ್ರ ಹೇಳುವಂಥದ್ದು, ಜೊತೆಗೆ ಗಾಯತ್ರಿ ಮಂತ್ರ ಉಪದೇಶವಿದ್ದರೂ ಗಾಯತ್ರಿ ಮಂತ್ರವನ್ನು ಪ್ರಕಟಣೆ ಮಾಡುವಂಥದ್ದು, ಅಥವಾ ಮಹಾಮೃತ್ಯುಂಜಯ ಮಂತ್ರ, ತ್ರಂಬಕ ಮಜಾಮಯ ಸುಗಂಧಿ ಪುಷ್ಪವರ್ಧನ ಉರುವಾರು ಬಂಧನ ಮೃತ್ಯುವರ್ ಮುಕ್ಷಿ ಮಾಮೃತ ಎಂದು ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ನೀವು ಭಕ್ತಿಯಿಂದ ಪಠನೆ ಮಾಡಿದ್ರೆ ಯಾವುದೇ ಆಪತ್ತುಗಳು ನಿಮಗೆ ನಿವಾರಣೆ ಆಗುತ್ತೆ. ದೇವಿ ಅಥವಾ ಅಮ್ಮನವರು ಭಕ್ತಿ ಮಾಡಿದವರು ಅಮ್ಮನವರ ಭಕ್ತಿ ಮಾಡಿ ಅಮ್ಮನವರಿಗೆ ಸಂಬಂಧಪಟ್ಟ ಸ್ತೋತ್ರ ಶ್ಲೋಕಗಳನ್ನು ಹೇಳ್ಕೊಳ್ಳಿ. ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ರ, ದೇವಿ ಯಾವುದೇ ರೀತಿಯ ಮಂತ್ರಗಳನ್ನು ನೀವು ಪಠನೆ ಮಾಡೋದು ನಿಮಗೆ ಸಹಾಯಕ ಬರುತ್ತೆ. ತಾಯಿ ಮಹಾಲಕ್ಷ್ಮಿ ಭಕ್ತಿ ಮಾಡಿಸೋ ಉತ್ತಮದ ಆಯ್ಕೆ. ಜೊತೆಗೆ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ ಅಥವಾ ನವಗ್ರಹಗಳ ಒಂದು ನಾಮಸ್ಮರಣೆಯನ್ನು ಮಾಡಿಸೋ ನಮ ಸೂರ್ಯ ಚಂದ್ರ ಮಂಗಳ ಬುಧಾಚ ಗುರು ಶುಕ್ರ ಶನಿ ಬೇಶ್ಯ ರಾಹಕ್ಕೆ ನಾವು ಪ್ರತಿದಿನ ಹೇಳ್ತಾ ಇರ್ತೀನಿ. ಅದನ್ನು ನೀವು ಸರಳವಾಗಿರುತ್ತೆ. ಅದನ್ನಾದರೆ ಕೊನೆ ಪಕ್ಷ ಅದನ್ನಾದರೂ ನೀವು ಹೇಳ್ಕೊಳ್ಳೋದು ನಿಮಗೆ ಆ ಗ್ರಹಗಳಿಗೆ ಒಂದು ಶರಣಾಗುವಂಥದ್ದು ನಿಮಗೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇವೆಲ್ಲವನ್ನು ಮಾಡೋದ್ರಿಂದ ಈ ತಿಂಗಳಲ್ಲಿ ನೀವು ಯಾವುದೇ ಆತಂಕ ಭಯ ಪಡಬೇಡಿ. ಮುಂದಿನ ಒಂದು ಭವಿಷ್ಯದಲ್ಲಿ ಖಂಡಿತ ನಂಬಿಕೆ ಇಡಿ. ಧೈರ್ಯವಾಗಿ ಇದ್ದುವಂಥದ್ದು ಧೈರ್ಯಂ ಸರ್ವತ್ರ ಸಾಧನ ಎಂಬ ತತ್ವವನ್ನು ಅಳವಡಿಸಿಕೊಳ್ಳಿ. ತಾಳ್ಮೆ ನಿಮ್ಮ ಒಂದು ಬಾಳ್ವೆಗೆ ಸಹಾಯಕ ಆಗುತ್ತೆ. ಅದೇ ರೀತಿ ಈ ತಿಂಗಳಲ್ಲಿ 18-19 ಆರಂಭ ಆಗುತ್ತೆ ಪಿತೃಪಕ್ಷ. ಆ ಪಿತೃಪಕ್ಷ ಬರುವಂಥ ಕಾಲದಲ್ಲಿ ನಿಮ್ಮ ನಿಮ್ಮ ಗತಿಸಿದಂಥ ಪಿತೃಗಳನ್ನು ಅನೇಕ ಜ್ಞಾಪಕ ಮಾಡಿಕೊಳ್ಳಿ. ಅಥವಾ ಗತಿಸಿದಂಥ ಹಿರಿಯರು ಅಥವಾ ಕಿರಿಯರು ಯಾರು ಇರ್ಬೋದು ಆ ಗತಿಸಿದಂಥವರಿಗೆ ಈಗ ಅವರನ್ನು ನೆನಪು ಮಾಡಿಕೊಂಡು ಅವರ ಒಂದು ಸದ್ಗತಿಯಾಗಿ ಪ್ರಾರ್ಥಿ ಮಾಡಿಕೊಳ್ಳಿ. ಅಥವಾ ಅವರೊಂದು ಆಶೀರ್ವಾದಕ್ಕೆ ಬೇಡಿಕೊಳ್ಳಿ. ಅಥವಾ ನಮ್ಮಿಂದ ಆದ ಯಾವುದೇ ತಪ್ಪುಗಳಿಗೆ ಅವರಿಂದ ಕ್ಷಮೆಯನ್ನು ಬೇಡಿಕೊಳ್ಳಿ. ನಿಮ್ಮ ನಿಮ್ಮ ಕುಲಾಚಾರ ಪದ್ಧತಿಯಂತೆ ಅವರಿಗೆ ಗೌರವವನ್ನು ಸಲ್ಲಿಸಿ. ಎಡೆ ಇಡೋರು ಎಡೆ ಇಡ್ಬೋದು, ಪಿಂಡ ತರ್ಪಣಗಳು ಪಿಂಡ ತರ್ಪಣ ಕೊಡದಾಗಲಿ, ಅಥವಾ ಇನ್ನಿತರ ಯಾವುದೇ ಪೂಜಾ ವಿಧಾನಗಳು ಇಲ್ಲದಿದ್ದರೂ ಅವರ ನಾಮಸ್ಮರಣೆ ಮಾಡಿಕೊಂಡು ಅವರ ಜೊತೆಗೆ ಭಗವಂತನ ನಾಮಸ್ಮರಣೆ. ಉದಾಹರಣೆಗೆ ನಿಮಗೆ ಯಾರ್ಯಾರು ಗತಿಸಿದವರ ಹೆಸರು ಗೊತ್ತಿದ್ದು ಅವರನ್ನು ಮನಸ್ಸಿನ ಲ್ಯಾಪನ ಮಾಡಿಕೊಂಡು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಎಂಬ 12 ಬಾರಿ ಓಂ ನಮೋ ನಾರಾಯಣ ಮಂತ್ರವನ್ನು ಹೇಳ್ಕೊಳ್ಬೋದು.
ಅಥವಾ 108 ಬಾರಿ ಓಂ ನಮೋ ನಾರಾಯಣ ಮಂತ್ರ ಹೇಳ್ಕೊಂಡು ಗತಿಸಿದಂಥವರಿಗೆ ಸದ್ಯತಿಗಾಗಿ ಪ್ರಾರ್ಥನೆ ಮಾಡ್ಬೋದು. ಅಥವಾ ಶಿವನ ಮೇಲೆ ಭಕ್ತಿ ಇದ್ದವರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂದು ಶಿವನ ಭಕ್ತಿ ಮಾಡಿ ಆ ಗತಿಸಿದವರನ್ನು ನಾಮಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಹಾಗಾಗಿ ಪಿತೃಗಳು ಸಹ ನಮ್ಮಂದ ಹಿರಿಯರು ಅಂದರೆ ನಮಗೆ ಈ ಒಂದು ಮನುಷ್ಯ ಪರಂಪರೆಯನ್ನು ನಮಗೆ ದಾಟಿಸಿದವರು ಅಥವಾ ಮನುಷ್ಯ ಪರಂಪರೆಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಅವರು ತಂದಂಥವ್ರು. ಅವರಾಗಿ ಸುಮ್ಮ ನಮಗಾಗಿ ತುಂಬ ಶ್ರಮವನ್ನು ಪಟ್ಟಿದ್ದಾರೆ, ನಮಗಾಗಿ ಅವರು ತುಂಬ ಒಂದು ತ್ಯಾಗವನ್ನು ಮಾಡಿರ್ತಾರೆ. ಅವರ ಒಂದು ತ್ಯಾಗ ಬಲಿದಾನಕ್ಕಾಗಿ ನಾವು ಅವರನ್ನು ಸ್ಮರಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಪಿತೃಗಳ ಸ್ಮರಣೆಯನ್ನು ಮಾಡ್ತೇವೆ, ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗಾಗಿ ಸೆಪ್ಟೆಂಬರ್ ತಿಂಗಳು ಮೀನರಾಶಿಯವರಿಗೆ ಈ ದೈವತಾ ಭಕ್ತಿಯಿಂದ ನವಗ್ರಹಗಳ ಆರಾಧನೆ ಪಿತೃಗಳ ಆರಾಧನೆಯಿಂದ ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ತಂದುಕೊಡಲಿ. ನಿಮಗೆ ಬರತಕ್ಕಂಥ ಯಾವುದೇ ಸಂಕಷ್ಟಗಳು ನಿವಾರಣೆ ಆಗಲಿ. ಹೆಚ್ಚಿನ ಒಂದು ನಿಮ್ಮ ಒಂದು ಭಕ್ತಿಗಾಗಿ ಅನೇಕ ಶುಭಫಲಗಳು ಮುಂದೆ ನಿಮಗೆ ಶುಭವನ್ನು ಕೊಡಲಿವೆ. ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ಪ್ರೋತ್ಸಾಹಿಸಿದರೆ ಸಬ್ಸ್ಕ್ರೈಬ್ ಮಾಡಿದರೆ ತಮಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.